ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಮರಳುಗಳ್ಳರು ಹಾಗೂ ಮನೆಗಳ್ಳರ ಹಾವಳಿ ಹೆಚ್ಚಾಗುತ್ತಿದೆ. ಅದನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕು ಎಂದು ಡಾಕ್ಟರ್ ಅಂಬೇಡ್ಕರ್ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಗುಂಡಪ್ಪ ಸಿಂಗೆ ಆಗ್ರಹಪಡಿಸಿದ್ದಾರೆ. ಅಫ್ಜಲಾಪುರ ಪಟ್ಟಣದಲ್ಲಿ ಮಂಗಳವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಎರಡು ದಿನಗಳ ಹಿಂದೆ ತಾಲೂಕಿನ ಸೊನ್ನಾ ಗ್ರಾಮದ ಬಡರೈತ ಬಸವಂತರಾಯ ಮಲ್ಲಪ್ಪ ಜಮೀನ್ದಾರ್ ಅವರ ಜಮೀನಿನಲ್ಲಿದ್ದ 5 HP ಎರಡು ಮೋಟಾರ್ಗಳನ್ನು ಕಳ್ಳರು ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಅಲ್ಲದೆ ಇದೇ ರೈತನ ಜಮೀನಿನಲ್ಲಿ ಕಳೆದ 6 ತಿಂಗಳ ಹಿಂದೆ ವೈರ್ ಕಟ್ ಮಾಡಿ ಮೋಟಾರ್ಗಳನ್ನು ಕದ್ದುಕೊಂಡು ಹೋಗಿದ್ದಾರೆ. ಈ ಬಡ ರೈತನಿಗೆ ಸುಮಾರು 2 ಲಕ್ಷದಷ್ಟು ನಷ್ಟವಾಗಿದೆ. ಹೀಗಾಗಿ ಈಗ ರೈತ ಕಂಗಾಲಾಗಿದ್ದಾನೆ. ಅಲ್ಲದೆ 2 ವರ್ಷಗಳಿಂದ ಕೋವಿಡ್ ಹಿನ್ನೆಲೆ ಲಾಕ್ಡೌನ್ನಿಂದ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ಸಂಕಷ್ಟದಲ್ಲಿದ್ದ ರೈತನಿಗೆ ಈಗ ಜಮೀನಿನಲ್ಲಿದ್ದ ಮೋಟಾರ್ ಕಳ್ಳತನವಾಗಿದ್ದರಿಂದ ದುಃಖಿತನಾಗಿದ್ದಾನೆ. ಈ ಘಟನೆ ಕುರಿತು ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಲಾಗಿದೆ ಎಂದರು. ಅಷ್ಟೇ ಅಲ್ಲದೆ ಬೌಳರ್ಗಿ ಗ್ರಾಮದಲ್ಲಿ ಜೋಡೆತ್ತುಗಳ ಮೇಲೆ ದುಷ್ಕರ್ಮಿಗಳಿಂದ ಮರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಹಾಗೂ ಇತ್ತೀಚೆಗೆ ತಾಲೂಕಿನ ಹಿಂಚಗೇರ ಗ್ರಾಮದಲ್ಲಿ ಕುರಿಗಳು ಕಳ್ಳತನವಾಗಿವೆ ಮತ್ತು ಜೇವರ್ಗಿ ಹಿರೇಮಠದಲ್ಲಿ ಕಳ್ಳಕದೀಮರು ಮಠಕ್ಕೆ ನುಗ್ಗಿ ಬಂಗಾರ ಹಣ ಕಳ್ಳತನ ಮಾಡಿದ್ದಾರೆ. ಹೀಗೆ ತಾಲೂಕಿನ ಅನೇಕ ಕಡೆ ಕಳ್ಳರ ಹಾಗೂ ದುಷ್ಕರ್ಮಿಗಳ ಕ್ರೈಮ್ ಘಟನೆಗಳು ಜರುಗುತ್ತಿವೆ ಎಂದು ಆಕ್ರೋಶ ಹೊರಹಾಕಿದ್ರು. ಜೆಕೆ ನ್ಯೂಸ್ ಕನ್ನಡ, ಅಫ್ಜಲಾಪುರ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಫ್ಜಲ್ಪುರ ತಾಲೂಕಿನಲ್ಲಿ ಇವತ್ತು ಉಸುಕು ಕಳ್ಳತನ ಒಂದೇ ನೋಡ್ತಾ ಇದ್ದಿದ್ದೆವು. ಇವತ್ತು ಪರಿಸ್ಥಿತಿ ಬಹಳ ದುಃಖಕರವಾಗಿದೆ. ಇವತ್ತು ಬಳ್ಳೂರಿಗೆಯಲ್ಲಿ ಈ ಜೋಡೆತ್ತುಗಳ ಮೇಲೆ ಎತ್ತುಗಳು ಏನು ಮಾಡ್ತಾ ಇವೆ ಕಳ್ಳರು, ಇವತ್ತೇನಪ್ಪ ಅಂತಂದ್ರೆ ಎತ್ತುಗಳ ಮೇಲೆ ಇವತ್ತು ಬಹಳಷ್ಟು ಹಿಂಸೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಮಠದಲ್ಲಿ ಕೂಡ ಕಳ್ಳತನ ಆಗಿದೆ, ಹಿರೇಜೇವರಿಗೆ ಮಠದಲ್ಲಿ ಕಳ್ಳತನ ಆಗಿದೆ. ಅದೇ ರೀತಿಯಾಗಿ ಹಿಂಚಿಗೇರಿಯಲ್ಲಿ ಕೂಡ 20 ಕುರಿಗಳರು ಕೂಡ ಕಳ್ಳತನ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಸಣ್ಣದಲ್ಲಿ ಬಸವಂತರಾಯಿ ಜಮಾದಾರ್ ಅಂತಕ್ಕಂಥ ಊರಲ್ಲಿ ಏನಾಗೈತೆ ಅಂದರೆ ಹೊಳೆ ದಂಡಿಯಲ್ಲಿರ್ತಿರ್ತಕ್ಕಂಥ 7 HP ಮೋಟ್ರ್ 6 ತಿಂಗಳ ಹಿಂದೆ ಕಳ್ಳತನ ಮಾಡಿದ್ದಾರೆ. ಅದೇ ರೀತಿಯಾಗಿ 6 ತಿಂಗಳ ನಂತರ ಮತ್ತೊಂದು 5 HP ಕಳ್ಳತನ ಮಾಡಿದ್ದಾರೆ. ನಿನ್ನೆ 18ನೇ ತಾರೀಕಿಗೆ ಇವತ್ತೇನಪ್ಪ ಅಂತಂದ್ರೆ ಕಳ್ಳತನ ಮಾಡಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಕೂಡ ಇವತ್ತು FIR ದಾಖಲೆ ಆಗಿದೆ. ಇವತ್ತು ಪೊಲೀಸ್ ಇಲಾಖೆಗೆ ಒಂದು ನಮ್ಮದೊಂದು ಮನವಿ ಏನತ್ತಂದ್ರೆ, ಸಾಮಾನ್ಯ ರೈತರು ಇವತ್ತು ಲಕ್ಷಗಟ್ಟಲೆ ಸಾಲ ಮಾಡಿ ಮೋಟ್ರ್ ಕುಂದಿರಿಸೋ ಜೊತೆಗೆ ಇವತ್ತು ಕಬ್ಬು ಒಣಗ್ತಾ ಇದೆ. ಇವತ್ತು ಈ ರೀತಿಯಾಗಿ ಇವತ್ತು ಪೊಲೀಸ್ ಇಲಾಖೆ ಕಳ್ಳರನ್ನು ಹಿಡಿದು ರೈತರಿಗೆ ಒಂದು ನ್ಯಾಯ ಒದಗಿಸಬೇಕು. ಒಂದು ವೇಳೆ ಒದಗಿಸದೇ ಇದ್ದಲ್ಲಿ ನಾವು ಡಾಕ್ಟರ್ ಅಂಬೇಡ್ಕರ್ ಹೋರಾಟ ಸಮಿತಿ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಗಳ ಎದುರುಗಡೆ ನಾವು ಇವತ್ತು ಪ್ರತಿಭಟನೆ ಮಾಡಬೇಕಾಗತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಡ್ತೇವೆ ಮಾನ್ಯ CPI ಸಾಹೇಬರಿಗೆ. ಅದೇ ರೀತಿಯಾಗಿ ಮಾನ್ಯ PSI ಸಾಹೇಬರಿಗೂ ಕೂಡ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದು ವೇಳೆ ಒಂದು ವಾರ ಸಮಯ ಕೊಡ್ತೇವೆ, ಕಳ್ಳರನ್ನು ಹಿಡಿಯಬೇಕು. ಹಿಡಿಯದೆ ಹೋದರೆ ನೀವು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ಹಿಡಿಬೋದು. ನಿಮ್ಗೆ ಪೊಲೀಸ್ ಇಲಾಖೆಗೆ ಇವತ್ತು ಏನಪ್ಪ ಅಂದ್ರೆ ಅಫ್ಜಲ್ಪುರ ತಾಲೂಕಿನ ಪೊಲೀಸರು ಇವತ್ತು ಏನಪ್ಪ ಅಂತಂದ್ರೆ ಅವ್ರಿಗೆ ಇವತ್ತು ಎಲ್ಲ ರೈತರು ಏನು ಮಾಡತ್ತಾರಂತಂದ್ರೆ ನಿಮ್ಮ ಸೇವೆಗೆ ಎಲ್ಲರೂ ಇವತ್ತು ಅಧೀನರಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗುತ್ತದೆ. ದಯಮಾಡಿ ಪೊಲೀಸ್ ಇಲಾಖೆ ಇವತ್ತು ಎಚ್ಚರಿಕೆಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಡಾಕ್ಟರ್ ಅಂಬೇಡ್ಕರ್ ಓಡ ಸಮಿತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಗುಂಡಪ್ಪ ಸಿಂಗೆ.